subscribe now and press the bell icon. Never miss an update. ಸಿಇಟಿ ದಾಖಲಾತಿ ಪರಿಶೀಲನೆಗೆ ಇಲ್ಲಿ ಬಂದಿದ್ದೇನೆ. ನಮ್ಮ ಕಚೇರಿಯಲ್ಲಿ ಶೈಕ್ಷಣಿಕ ವ್ಯಾಸಂಗದ ಅವಧಿ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಮತ್ತು ಭಾಷಾ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿ ಆನ್ಲೈನ್ ಮುಖಾಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಲಾಗುವುದು. ನಾನು ಕರ್ನಾಟಕದಲ್ಲಿ 7 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೇನೆ. ವಿದ್ಯಾಭ್ಯಾಸ ಮಾಡಿರುವ ಅವಧಿಯ ಪ್ರಮಾಣ ಪತ್ರಗಳನ್ನು ನನ್ನ ಶಾಲೆಯ ಮುಖ್ಯೋಪಾಧ್ಯಾಯರು ನನಗೆ ನೀಡಿದ್ದಾರೆ. ಜೊತೆಗೆ ನಾನು ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದ್ದೇನೆ. ಇದನ್ನು ಸಹ ನನ್ನ ಶಾಲೆಯ ಮುಖ್ಯಸ್ಥರು ದೃಢೀಕರಿಸಿ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ಇವುಗಳನ್ನು ನಿಮಗೆ ಸಲ್ಲಿಸುತ್ತಿದ್ದೇನೆ. ಈ 3 ಮೀಸಲಾತಿಗಳನ್ನು ನೀವು ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ದಾಖಲು ಮಾಡಿದ್ದರೆ ಈಗ ನನಗೆ ಮಾಹಿತಿಗಳು ವೆಬ್ಸೈಟ್ನಿಂದ ಆನ್ಲೈನ್ನಲ್ಲಿ ಸಿಗುತ್ತದೆ. ಹೌದು, ನಾನು 7 ವರ್ಷ ವ್ಯಾಸಂಗ ಮಾಡಿರುತ್ತೇನೆ ಎಂದು ಮತ್ತು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತೇನೆ ಎಂದು ಅರ್ಜಿಯಲ್ಲಿ ಮಾಹಿತಿ ನೀಡಿದ್ದೇನೆ. ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನೀಡಿರುವ ಪ್ರಮಾಣ ಪತ್ರಗಳನ್ನು ನನಗೆ ನೀಡಿ, ಅವುಗಳನ್ನು ಪರಿಶೀಲಿಸಿ ಈಗ ನಾನು ಆನ್ಲೈನ್ ಮುಖಾಂತರ KEA ಕಳುಹಿಸುತ್ತೇನೆ. ನನ್ನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿ. ಇಲ್ಲ ಮಗು, ನೀವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಈಗಾಗಲೇ ಪಡೆದಿರುವ ಪ್ರಮಾಣ ಪತ್ರಗಳ RD ಸಂಖ್ಯೆಯನ್ನು ಅರ್ಜಿಯಲ್ಲಿ ನಮೂದಿಸಿದರೆ ಸಾಕು. ಪ್ರಾಧಿಕಾರವು ಕಂದಾಯ ಇಲಾಖೆಯ ಸಹಯೋಗದಿಂದ ನೀವು ಅರ್ಜಿಯಲ್ಲಿ ತಿಳಿಸಿರುವ ಜಾತಿ, ಆದಾಯ ಮತ್ತು 371J ಪ್ರಮಾಣ ಪತ್ರಗಳನ್ನು ಆನ್ಲೈನ್ ಮುಖಾಂತರ ಪರಿಶೀಲಿಸುವ ವ್ಯವಸ್ಥೆಯನ್ನು ಹೊಂದಿದೆ. ಗ್ರಾಮೀಣ ಅಭ್ಯರ್ಥಿ ಎಂದು ನಿಮ್ಮನ್ನು ಪರಿಗಣಿಸಲು ಆದಾಯ ಮಿತಿಯನ್ನು ಪರಿಶೀಲಿಸಬೇಕು. ಒಂದು ವೇಳೆ ತಾವು SC ST ಕೆಟಗರಿ 1 ಪ್ರವರ್ಗಕ್ಕೆ ಸೇರಿದ್ದಲ್ಲಿ ಆದಾಯ ಮಿತಿ ಇರುವುದಿಲ್ಲ. ನೀವು 2A 2B 3A 3B ಪ್ರವರ್ಗಕ್ಕೆ ಸೇರಿದ್ದಲ್ಲಿ ನಿಮ್ಮ ಒಟ್ಟು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಮೀರುವುದಿಲ್ಲ ಎಂದು ತಹಸೀಲ್ದಾರರಿಂದ ಆದಾಯ ಪ್ರಮಾಣ ಪತ್ರ ಹಾಜರುಪಡಿಸಬೇಕು. ನೀವು ಸಾಮಾನ್ಯ ವರ್ಗ ಅಂದರೆ ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿದ್ದರೆ ತಹಸೀಲ್ದಾರರಿಂದ ಕೆನೆಪದರ ಅಥವಾ ಕ್ರೀಮಿ ಲೇಯರ್ ವ್ಯಾಪ್ತಿಗೆ ಒಳಪಡುವುದಿಲ್ಲವೆಂದು ಪರಿಶೀಲನಾ ಪ್ರಮಾಣ ಪತ್ರ ಹಾಜರುಪಡಿಸಬೇಕು. ನನ್ನ ದಾಖಲಾತಿಗಳನ್ನು ನಿಮಗೆ ಸಲ್ಲಿಸಿರುವ ಬಗ್ಗೆ ನನ್ನ ಮೊಬೈಲ್ನಲ್ಲಿ ಸ್ವೀಕೃತಿ ಪತ್ರ ಬಂದಿದೆ. ನಿಮ್ಮ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು ಹಾಗೂ ಅಪ್ಲೋಡ್ ಮಾಡಲಾಯಿತು. ಇನ್ನು ನೀವು ನಿಮ್ಮ ದಾಖಲಾತಿಗಳನ್ನು ತೆಗೆದುಕೊಳ್ಳಿ. ಮುಂದಿನ ವರ್ಷ ಅವಶ್ಯ ಇದ್ದಲ್ಲಿ ಇದೇ ದಾಖಲಾತಿಗಳನ್ನು ಪುನಃ ಸಲ್ಲಿಸಬಹುದು. ನನ್ನ ವ್ಯಾಸಂಗದ ಶೈಕ್ಷಣಿಕ ದಾಖಲಾತಿಗಳನ್ನು BEO ಕಚೇರಿಯಲ್ಲಿ ಆನ್ಲೈನ್ ಮುಖಾಂತರ ಪರಿಶೀಲನೆ ಮಾಡಲಾಯಿತು. ಜಾತಿ, ಆದಾಯ, 371J ಇವುಗಳನ್ನು ನಾನು ಅರ್ಜಿಯಲ್ಲಿ ಸಲ್ಲಿಸಿರುವ RD ಸಂಖ್ಯೆಯ ಆಧಾರದ ಮೇಲೆ ಪ್ರಾಧಿಕಾರವು ಪರಿಶೀಲನೆ ನಡೆಸುತ್ತದೆ. ಆನ್ಲೈನ್ ಮೂಲಕ ದಾಖಲಾತಿ ಪರಿಶೀಲನೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದೆಯಾ? ಇಲ್ಲ, ಅದು ಕ್ಲಾಸ್ A ಮತ್ತು B ಒಳಪಡುವ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತದೆ. ಅಂದರೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಯು 7 ವರ್ಷ ವ್ಯಾಸಂಗ ಮಾಡಿರಬೇಕು ಅಥವಾ ಅವನ ಪೋಷಕರು ಕರ್ನಾಟಕದಲ್ಲಿ 7 ವರ್ಷ ವ್ಯಾಸಂಗ ಮಾಡಿರಬೇಕು. ಪ್ರಥಮ ಮತ್ತು ದ್ವಿತೀಯ PUC ಅಥವಾ 11 ಮತ್ತು 12 ತರಗತಿ ದಾಖಲಾತಿಗಳನ್ನು ಯಾರು ಪರಿಶೀಲಿಸುವವರು? ಅದನ್ನು ಪ್ರಾಧಿಕಾರವು ಪದವಿ ಪೂರ್ವ ಶಿಕ್ಷಣ ಮಂಡಳಿಯಿಂದ ಪಡೆಯುವರು ಅಥವಾ ಆನ್ಲೈನ್ ಮುಖಾಂತರ ಈ ದಾಖಲಾತಿಗಳನ್ನು ಪರಿಶೀಲಿಸುವರು. ಉಳಿದ ಕ್ಲಾಸ್ಗಳಿಗೆ ಒಳಪಡುವ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಇದಕ್ಕೆ ಪ್ರಾಧಿಕಾರದಿಂದ ಮಾಹಿತಿ ನೀಡಲಾಗುವುದು. ದಾಖಲಾತಿ ಪರಿಶೀಲನೆ ನಂತರ ಏನ್ ಮಾಡಬೇಕು? ದಾಖಲಾತಿ ಪರಿಶೀಲನೆಯನ್ನು ನೀವು ನಿಮ್ಮ User ID ಮತ್ತು ಪಾಸ್ವರ್ಡ್ ಬಳಸಿ KEA ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ದಾಖಲಾತಿ ಪರಿಶೀಲನೆಯ ಹಂತವನ್ನು ತಿಳಿದುಕೊಳ್ಳಬಹುದು. ಪರಿಶೀಲನೆ ಪೂರ್ಣಗೊಂಡ ನಂತರ ವೆರಿಫಿಕೇಶನ್ ಸ್ಲಿಪ್ ಅನ್ನು ನಿಮ್ಮ ಲಾಗಿನ್ ಐಡಿ ಬಳಸಿ ಡೌನ್ಲೋಡ್ ಮಾಡಿ. ಆಪ್ಷನ್ ಎಂಟ್ರಿಗೆ ಅವಶ್ಯವಿರುವ ಸೀಕ್ರೆಟ್ ಕೀ ಈ ವೆರಿಫಿಕೇಶನ್ ಸ್ಲಿಪ್ನಲ್ಲಿ ಇರುತ್ತದೆ. ಆದ್ದರಿಂದ ಮರೆಯದೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿ. KEA ಈ ಕ್ರಮದಿಂದ ಅಭ್ಯರ್ಥಿಗಳು ದೂರದಿಂದ ಬೆಂಗಳೂರಿಗೆ ಬರೋದು ಕಡಿಮೆಯಾಗುತ್ತೆ.